ಬಿಟ್ಕಾಯಿನ್ ಹಗರಣದ ಬಗ್ಗೆ ಪ್ರಧಾನಿ ಬಳಿ ನಾನು ಏನೂ ಚರ್ಚೆ ಮಾಡಲಿಲ್ಲ ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿದ್ದಾರೆ ನಾನು ಚರ್ಚೆ ಮಾಡೋನಿದ್ದೆ ಅನ್ಕೊಂಡೆ ಹೋಗಿದ್ದೆ ಆದರೆ ಪ್ರಧಾನಿ ಅವರು ಏನು ಕೇಳಲಿಲ್ಲ ಅವರು ಕೇಳದೆ ಆದ್ಮೇಲೆ ನಾನು ಹೆಂಗೆ ಹೇಳಲಿ ಹಾಗಾಗಿ ಅವರು ಕೇಳಲಿಲ್ಲ ನಾನು ಹೇಳಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ದಾರೆ ಅದರ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾದ ಬಳಿಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರತಕ್ಕಂತ ರಿಯಾಕ್ಷನ್ ಪ್ರಧಾನಿ ಬಳಿ ಬಿಟ್ಕಾಯಿನ್ ಹಗರಣದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ನಾಲ್ಕು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟೆ ಅದಕ್ಕೆ ಅವರು ಎರಡೆರಡು ಕಾರ್ಯಕ್ರಮ ಮಾಡಿ ಎರಡು ಬಾರಿ ಬರ್ತೀನಿ ಡಿಸೆಂಬರ್ನಲ್ಲಿ ಎರಡು ಬಾರಿ ಬರ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ನಿಗದಿ ಅವರ ಆಫೀಸ್ನ ತೀರ್ಮಾನ ಮಾಡ್ತಾರೆ ಒಂದು ಬೆಂಗಳೂರು ರೈಲ್ವೆ ಸಬರ್ಬನ್ ಅಡಿಗಲು ಸಮಾರಂಭ ಇನ್ನೊಂದು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಏನು ಜ್ಞಾನಭಾರತಿ ಕ್ಯಾಂಪಸ್ಸಲ್ಲಿದೆ ಅದರ ಒಂದು ಉದ್ಘಾಟನೆ ಇನ್ನೊಂದು ನಾವು 180ಕ್ಕಿಂತ ಹೆಚ್ಚು ITIಗಳನ್ನ ಅಪ್ಗ್ರೇಡೇಷನ್ ಮಾಡಿದ್ದೇವೆ ಅವನ್ನ ಸಂಪೂರ್ಣ ಮಾಡಿ ಉದ್ಘಾಟನೆ ಮಾಡುವಂಥದ್ದು ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ಹೇಳಿದ್ದೇನೆ ಅವೆಲ್ಲವನ್ನೂ ಕೂಡ ಖಂಡಿತ ಬರ್ತೀನಿ ಡಿಸೆಂಬರ್ನಲ್ಲಿ ಎರಡು ದಿನಾಂಕನ ನಾನು ಕೊಡ್ತೀನಿ ಎರಡು ದಿನಾಂಕ ನಾನು ಬರ್ತೀನಿ ಅನ್ನುವಂಥ ಮಾತನ್ನು ಭಾಳ ಸಂತೋಷದಿಂದ ಅವರು ಒಪ್ಕೊಂಡಿದ್ದಾರೆ 100 ದಿವಸದಲ್ಲಿ ನಾವು ತೆಗೆದುಕೊಂಡಿರುವಂಥ ಹಲವಾರು ತೀರ್ಮಾನಗಳ ಬಗ್ಗೆ ಭಾಳಷ್ಟು ಸಂತೋಷಪಟ್ಟು ಅಪ್ರಿಸಿಯೇಷನ್ ಕೂಡ ಮಾಡಿದರು ವಿಶೇಷವಾಗಿ ರೈತರ ಮಕ್ಕಳಿಗೆ ವಿದ್ಯಾದಾನ ಮಾಡುವಂಥ ಪ್ರೋಗ್ರಾಮ್ ಏನಿದೆ ಅದು ಕರ್ನಾಟಕದಲ್ಲಿ ಯಶಸ್ವಿಯಾಗಬೇಕು ಯಾಕಂದರೆ ಎಲ್ಲ ರೈತರ ಹೆಸರು ಮತ್ತೆಲ್ಲವೂ ಕೂಡ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಹೀಗಾಗಿ ಇಲ್ಲಿ ಯಶಸ್ವಿಯಾಗಬೇಕು ಇದನ್ನು ಯಶಸ್ವಿ ಆದಮೇಲೆ ಬೇರೆ ರಾಜ್ಯಗಳಿಗೂ ಅನುಕರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಎರಡನೇದು ನಾವು ಮೊನ್ನೆ ಟ್ರಾನ್ಸ್ಪರೆನ್ಸಿ ಕಾಯ್ದೆ ತಂದಿದ್ದೇವೆ ಸ್ಕ್ರೂಟಿನಿ ಟೆಂಡರ್ ಸ್ಕ್ರೂಟಿನಿ ಮಾಡುವಂಥದ್ದು ಇದರ ಬಗ್ಗೆ ಅವರು ಭಾಳಷ್ಟು ಪ್ರಶಂಸೆಯನ್ನು ಮಾಡಿದರು ಇದೊಂದು ಕ್ರಾಂತಿಕಾರಿಯ ಒಂದು ಹೆಜ್ಜೆ ಏನು ಟೆಂಡರ್ದಲ್ಲಿ ಅತಿ ಹೆಚ್ಚು ಎಸ್ಟಿಮೇಟ್ ಆಗೋದು ಕೆಲವರಿಗೆ ಟೆಂಡರ್ ಸಿಗುವಂಥ ಕಂಡೀಷನ್ ಹಾಕೋದು ಇವೆಲ್ಲ ಏನು ಕಡಿಮೆ ಆಗ್ತಾ ಇದೆ ಇದೊಂದು ದಿಟ್ಟ ಹೆಜ್ಜೆಯನ್ನು ತಾವು ತೆಗೆದುಕೊಂಡಿದ್ದೀರಿ ಇದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೀವು ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೂಡ ಇದರ ಅಗತ್ಯತೆಯನ್ನು ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಕೆಲಸ ಮಾಡಿಸಿ ಅನ್ನೋ ಮಾತನ್ನು ಅದಾದಮೇಲೆ ನ್ಯೂ ಎಜುಕೇಷನ್ ಪಾಲಿಸಿ ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಕೂಡ ಭಾಳ ಸುದೀರ್ಘವಾಗಿ ಚರ್ಚೆ ಆಯಿತು ಎಲ್ಲ ಯೂನಿವರ್ಸಿಟಿ ಟೀಚರ್ಸು ಸ್ಟೂಡೆಂಟ್ಸು ಎಲ್ಲರಿಗೂ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ವಿಶ್ವಾಸ ತಗೊಂಡು ಮಾಡಬೇಕನ್ನುವಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಅಮೃತ ಯೋಜನೆಗಳ ಬಗ್ಗೆಯೂ ಕೂಡ ನಾವು ಎಲ್ಲ ವಿವರಣೆ ಕೊಟ್ಟಿದ್ದೇನೆ ಅದರಲ್ಲಿ ಇನ್ನಷ್ಟು ಸುಧಾರಣೆಗಳನ್ನು ನೀವು ತರಬೇಕು ಅನ್ನುವಂಥದ್ದು ಅವರು ಹೇಳಿದ್ದಾರೆ ಗ್ರಾಮ ಪಂಚಾಯತಿಗಳಲ್ಲಿ ಸಂಪೂರ್ಣವಾಗಿ ಅದರ ಬೇಕು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳನ್ನು ಜೋಡಿಸಿ ಒಬ್ಬ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ನೇಮಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಹೌಸ್ಲೆಸ್ ಮತ್ತು ಸೈಟ್ಲೆಸ್ ಇರೋರಿಗೆ ಸಂಪೂರ್ಣವಾಗಿ ಮನೆ ಕಟ್ಟುವಂಥದ್ದು ಸೈಟ್ ಕೊಡುವಂಥ ಯೋಜನೆಯನ್ನು ಭಾಳ ಒಳ್ಳೆಯ ಕೆಲಸ ಇದು ಹಂತ ಹಂತವಾಗಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮಾಡಬೇಕು ಅದರ ನಿಮಗೆ ಕೆಲವು ಸವಾಲುಗಳಿದೆ ಇದರಲ್ಲಿ ಇದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜೊತೆಗೆ ಜೋಡಿಸ್ಕೊಂಡು ಮಾಡಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಮತ್ತು ಸ್ಕಿಲ್ ಡೆವಲಪ್ಮೆಂಟು ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಎಂಪವರ್ಮೆಂಟು ಅದೆಲ್ಲ ಹಲವಾರು ಎಲ್ಲ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚೆ ಆಯಿತು ಅವರು ಈ SC ST ಮತ್ತು OBC ಹೆಣ್ಣು ಮಕ್ಕಳಿಗೆ ವಿಶೇಷ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಬ್ಯಾಂಕ್ಗಳಿಂದ ಅದರ ಓಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೆಹಲಿಯಲ್ಲಿ ಮಾತನಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ ಹಲವಾರು ಕಾರ್ಯಕ್ರಮಗಳ ಅಡಿಗಲ್ಲು ಹಾಕೋದಕ್ಕೆ ತಾವು ಪ್ರಧಾನಮಂತ್ರಿಗಳನ್ನು ಸ್ವಾಗತ ಮಾಡಿದ್ದೀವಿ ಅವ್ರಿಗೆ ನಾವು ಕರೆದಿದ್ದೀವಿ ಡಿಸೆಂಬರ್ನಲ್ಲಿ ಎರಡು ಡೇಟ್ ಫಿಕ್ಸ್ ಮಾಡಿ ಎರಡು ದಿನ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ನಾವು ಈ 100 ದಿನಗಳಲ್ಲಿ ಜಾರಿಗೆ ತಂದಿರತಕ್ಕಂಥ ಹಲವಾರು ಯೋಜನೆಗಳನ್ನು ಪ್ರಧಾನಿಗಳ ಗಮನಕ್ಕೆ ತಂದೆ ಅವರೆಲ್ಲದಕ್ಕೂ ಕೂಡ ತುಂಬ ಅಪ್ರಿಸಿಯೇಷನ್ ಮಾಡಿದ್ದಾರೆ ಖುಷಿಯಾಗಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದ್ರು ಆದರೆ ಪ್ರಮುಖವಾಗಿ ಬಿಟ್ಕಾಯಿನ್ ಹಗರಣದ ಬಗ್ಗೆ ಮಾತ್ರ
ನಾನೇ ಪ್ರಸ್ತಾಪ ಮಾಡೋದಕ್ಕೆ ರೆಡಿ ಇದ್ದೆ, ಆದರೆ ಪ್ರಧಾನಿಗಳು ಅದನ್ನು ಕೇಳಲೇ ಇಲ್ಲ, ಹಾಗಾಗಿ ನಾನು ಅದರ ಬಗ್ಗೆ ಹೇಳಲಿಲ್ಲ. ಧೈರ್ಯವಾಗಿ ಮುನ್ನುಗ್ಗಿ, ಧೈರ್ಯವಾಗಿ ಮುನ್ನಡೆಯಿರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ. ಅದರ ಪ್ರಕಾರವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಪ್ರಧಾನಿ ಜೊತೆ ಚರ್ಚೆ ನಡೆಸಿಲ್ಲ, ಆ ಅಂಶವನ್ನು ಹೇಳಿದ್ದಾರೆ. ಪ್ರಧಾನಿಯನ್ನು ಭೇಟಿಯಾಗಿ ಬಂದಂತಹ ಸಿಎಂ ಬೊಮ್ಮಾಯಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾನೇ ಬಿಟ್ಕಾಯಿನ್ ಹಗರಣ ಪ್ರಸ್ತಾಪಿಸೋದಕ್ಕೆ ಯತ್ನಿಸಿದೆ, ದಿಟ್ಟತನದಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಪ್ರಧಾನಿಗಳು ಹೇಳಿದರು. ಬಿಟ್ಕಾಯಿನ್ ಹಗರಣದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ, ಹೀಗಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಅಂತ ಅಂದರೆ, ಅಲ್ಲಿಗೆ ಬೊಮ್ಮಾಯಿ ಅವರ ಕಾರ್ಯವೈಖರಿಯನ್ನು ಮೋದಿ ಅವರು ಒಪ್ಪಿಕೊಂಡಿದ್ದಾರೆ, ಬೆಂತಟ್ಟಿ ಕಳಿಸಿದ್ದಾರೆ. ಬಿಟ್ಕಾಯಿನ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಧೈರ್ಯದಿಂದ ಮುನ್ನುಗ್ಗಿ ಅಂತ ಹೇಳಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟರು ಸ್ಟೇಟ್ಮೆಂಟ್.